ಆಗ್ತೀನೋ ಬಿಡ್ತೀನೋ ಅದು ನನಗೆ ಸೇರಿದ್ದು ನಮ್ಮ ಅಪ್ಪ ಅಮ್ಮನ ವಿಚಾರ ಮಾತಾಡೋದಕ್ಕೆ ನೀನ್ ಯಾರು ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂಡರ್ಸ್ಟ್ಯಾಂಡ್ ಈಗ ಅಹಂಕಾರ ಪಡ್ತಿ ಅಂತಾನೆ ನಿನ್ನ ತಂದೆ ಕೂಡ ನಿನ್ನ ಹತ್ರ ಮಾತಾಡೋದನ್ನ ಅವಾಯ್ಡ್ ಮಾಡೋದು ಹೌ ಡೇ ಯು ಟಾಕ್ ಟು ಮೀ ಲೈಕ್ ದಟ್ पूर्वी तगो कुड़ी दिन यू विल फील बेटर पूर्वी तगो कुड़ी बा समाधान मड्को पूर्वी नीन माडिद्दु निनगे सरी अन्सुत्ता वसंति अवरिब्बरु अल्ली नीन माडिद अवमानक्के अवरु इन्नू इल्ले इर्तारा अवरिब्बरु होद्रु बंदिद फ्रेंड्स मनस्थिति बग्गे योचने माडु नीनु नागश्रीन होडियोदक्के कई एत्तिदे कणे इन्नु याकिर्तारे होद्रु हौदु ऐ वाज रांग नीनु होडिलिल्ल कई एत्तिदे होडियोदु वंदे कई एत्तदु वंदे अल्वा एरडु देहक्किंत मनसिगे पेट्टकोडुत्ते ತಂದೆ ತಾಯಿ ಬೇರೆ ಬೇರೆ ಇದ್ದಾರೆ ಅನ್ನೋ ತರ ಹಂಗಸಿದ್ರು ಮದುವೆ ಬಗ್ಗೆ ಏನೇನೋ ಮಾತಾಡಿದ್ರು ಕೋಪ ಬಂದ್ಬಿಡ್ತು ಕೈ ಎತ್ತಿಬಿಟ್ಟೆ ಐಮ್ ಸೋ ಸಾರಿ ನಾನು ಹಾಗೆ ಮಾಡಬಾರ್ದಿತ್ತು ಕಣ್ಣುರಿಸ್ಕೋ ಅವಳು ನಿಮಗೆ ಹಂಗಸಲಿಲ್ಲ ಕನಸಿನಿಂದ ಕೇಳಿದ್ದು ಅವರಿಬ್ಬರು ನಿಮಗೆ ಮನೆಯವರ ತರ ಇದ್ದಾರೆ ವೈಷ್ಣವಿ ಮದುವೆ ಅಂದ್ರೆ ನೀನು ಖುಷಿ ಆಗ್ತೀಯ ಅಂತ ಅನ್ಕೊಂಡ್ರು ಅದಕ್ಕೆ ಮದುವೆ ವಿಷಯ ಎತ್ತಿದ್ರು ನೀನು ಅಪ್ಸೆಟ್ ಆದೆ ಹೊಡಿಯೋದಕ್ಕೆ ಕೈ ಎತ್ತಿದೆ ನನ್ನ ಮನಸಲ್ಲೂ ಈಗ ಅದೇ ಪ್ರಶ್ನೆ ಇರೋದು ಪೂರ್ವಿ ಮದುವೆ ಅಂದ್ರೆ याक हंग अपसेट आगतिया प्लीज 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 ली मी प्लीज ली मी ली मी ले पूर्वी 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 पो प्लीज विचारन केड़ बेड़ा मद्वे अंदरे ननी कोपा बन बिड़ते हिंगेंगो आड़ बिड़ते नी ननी गुत्ते आगला ओके काम डाउन
ಆದರೂ ಯೋಚನೆ ಮಾಡು, ನೀನು ಹಾಗೆ ಮಾಡಬಾರ್ದಿತ್ತು ಅಲ್ವಾ? ಹೌದು, ಮಾಡಬಾರ್ದಿತ್ತು, ತಪ್ಪು ಮಾಡಿಬಿಟ್ಟೆ. ಅವರಿಬ್ಬರು ನನಗೆ ತುಂಬ ಬೇಕಾದವರು, ಅವ್ರ ಜೊತೆ ಹಾಗೆ ನಡ್ಕೋಬಾರ್ದಿತ್ತು. ವಸಂತಿ, ಈಗ ನಾನೇನು ಮಾಡಲಿ? ನಾಗಶ್ರೀಗೆ ಕಾಲ್ ಮಾಡು, ಇಲ್ಲಿಗೆ ಬರಕ್ಕೆ ಹೇಳು, ಕ್ಷಮೆ ಕೇಳು. ಹಾಂ, ಕರೆಕ್ಟ್, ಈಗಲೇ ಮಾಡ್ತೀನಿ. ಹಲೋ ನಾಗಶ್ರೀ, ಸೋ ಸಾರಿ ಕಣೆ, ನಾನು ಹಾಗೆ ಮಾಡಬಾರ್ದಿತ್ತು, ನನಗೆ ಕ್ಷಮೆ ಕೇಳಬೇಕು. ಇಲ್ಲಿಗೆ ಬಾ, ಈಗಲೇ ಬಾ. ಹಲೋ, ಹಲೋ, ಫೋನ್ ಕಟ್ ಮಾಡಿಬಿಟ್ಲು. ತುಂಬ ಕೋಪ ಬಂದಿದೆ ಅನ್ಸುತ್ತೆ. ಸರಿ ಸನಿ ಸ ಗರಿ ಸರಿ ಸನಿ ಸ ಧನಿ ಸರಿ ಸನಿ ಸ ಗರಿ ಸನಿ ಸರಿ ಸನಿ ಸ ಗರಿ ಸರಿ ಸನಿ ಸ ಧನಿ ಸರಿ ಸನಿ ಸ ಗರಿ ಸನಿ ಗಮ ಗರಿ ಗ ಪಮ ಗಮ ಗರಿ ಗ ಸರಿ ಗಮ ಗರಿ ಗ ಪಮ ಗರಿ. ರಿಮೇಶ್ರೇ ಬನ್ನಿ ಇಲ್ಲಿ. ಮೇಷ್ಟ್ರೇ ನೀವೇ, ನಿಮ್ಮ ಹತ್ರ ಮಾತಾಡ್ಬೇಕು, ಬನ್ನಿ ಇಲ್ಲಿ. ಒಂದು ಅರ್ಧ ಗಂಟೆ ಅಮ್ಮ, ಕ್ಲಾಸ್ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಅದೆಲ್ಲ ಆಗಲ್ಲ ರೀ, ಈಗಲೇ ಮಾತಾಡಬೇಕು, ಬನ್ನಿ. ಮಕ್ಕಳ, ನಿನ್ನೆ ಮಾಡಿದ್ನಲ್ಲ ಪಾಠ, ಅದನ್ನು ಓದ್ಕೋತಾ ಇರಿ, 10 ನಿಮಿಷ ಬರ್ತೀನಿ. ಅರ್ಧ ಗಂಟೆ ಇದ್ದಿದ್ರೆ ಪಾಠ ಮುಗಿಸ್ಕೊಂಡು ಬಂದ್ಬಿಡ್ತಿದ್ದೆ. ನೀವು ಪಾಠ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಇಲ್ಲಿ ನಮ್ಮ ಪ್ರಾಣ ಹೋಗಿರುತ್ತೆ. ಎಲ್ರಿ, ಕರ್ಸ್ರಿ ಆ ಶಾಂತಿ ಟೀಚರ್ನ. ಇವತ್ತು 2ರಲ್ಲಿ ಬಂದು ಇತ್ಯರ್ಥ ಮಾಡಿಕೊಂಡೆ ನಾನು ಇಲ್ಲಿಂದ ಹೋಗೋದು. ತಾಯಿ, ತಮ್ಮ ಆವೇಶ ನೋಡಿದ್ರೆ ಏನೋ ಎಡವಟ್ಟಾಗಿದೆ ಅಂತ ಕಾಣಿಸುತ್ತೆ. ತಮ್ಮ ಸಮಸ್ಯೆ ಏನು ಅಂತ ಹೇಳಿ. ರೀ ಮೇಷ್ಟ್ರೇ, ಮೊದಲು ಆ ಶಾಂತಿ ಟೀಚರ್ನ ಕರೆಸಿ. ನನ್ನ ಮಗಳನ್ನ ಹೆದರ್ಸಿ ಬೆದರ್ಸಿದಲ್ದೆ ಬಾಸುಂಡೆ ಬರೋಂಗ್ ಹೊಡೆದಿದ್ದಾಳೆ. ಕರೀರಿ ಆ ಮಹಾತಾಯಿನ. ಆಯಿತು, ಕರೆಸೋಣಂತೆ. ಮೊದಲು ನಿಮ್ಮ ಮಗಳು ಯಾರು, ಯಾವ ಕ್ಲಾಸು ಅಂತ ಹೇಳಿ ತಾಯಿ. ಅಯ್ಯೋ, ನಿಮ್ಮ ಹತ್ರ ಕಂತೆ ಪುರಾಣ ಎಲ್ಲ ಹೇಳ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಆ ಮಹಾತಾಯಿ ಟೀಚರ್ ಶಾಂತಿ ಇದಾರಲ್ಲ, ಅವ್ರನ್ನ ಕರೆಸಿ. ಆಕೆ ಇವತ್ತು ಬಂದಿಲ್ಲ, ರಜೆ ಹಾಕಿದ್ದಾರೆ. ಓಹೋ, ಇವತ್ತೊಂದು ಗತಿ ಕಾಣಿಸ್ತೀನಿ ಅಂತ ಗೊತ್ತಾಗಿರ್ಬೇಕು, ಅದಕ್ಕೆ ರಜಾ ಹಾಕಿರೋದು. ನೋಡಿ, ಫೋನ್ ಮಾಡಾದ್ರೂ ಕರೆಸಿ, ಇವತ್ತು ಅವ್ರನ್ನ ಸುಮ್ಮನೆ ಬಿಡಲ್ಲ ನಾನು. ಒಂದು ಗತಿ ಕಾಣಿಸೋಕ್ಕೆ ಬಂದಿರೋದು ನಾನೀಗ. ತಾಯಿ, ನೀವು ಹಿಂಗೆಲ್ಲ ಆಟ ಮಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ನೀವು ಸಮಸ್ಯೆ ಏನು ಅಂತ ಹೇಳಿದ್ರೆ ಅದಕ್ಕೆ ಪರಿಹಾರ ಕಂಡುಹಿಡಿಬಹುದು. ನೋಡ್ರಿ, ನಿಮ್ಮ ಹತ್ರ ಮಾತಾಡಿ ನನ್ನ ಸಮಯ ಹಾಳು ಮಾಡಿಕೊಂಡೆ ಅಷ್ಟೇ. ಕರೆಸ್ರಿ ಆ ಶಾಂತಿ ಟೀಚರ್ನ. ಅಲ್ಲಮ್ಮ, ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರನ್ನ ಕರೆಸೋಕ್ಕಾಗಲ್ಲ, ಅವರು ರಜಾ ಹಾಕಿ ಊರಿಗೆ ಹೋಗಿದ್ದಾರೆ. ಅವರು ತುಂಬ ದೂರ ಕಣಮ್ಮ. ನನ್ನ ಮಗಳಿಗೆ ಅನ್ಯಾಯ ಆಗಿದೆ. ಆಯಮ್ಮ ಊರಲ್ಲಿ ಇಲ್ಲ ಅಂತೀರಾ, ಈಗ ನನಗೆ ನ್ಯಾಯ ಯಾರ್ರಿ ಕೊಡ್ತಾರೆ? ನಾನು ನಿಮಗೆ ನ್ಯಾಯ ನಾನು ಕೊಡಿಸ್ತೀನಿ, ಬನ್ನಿ ಬನ್ನಿ ಮಾ, ನಡೀರಿ. ಅಬ್ಬ, ಸದ್ಯ ಬೃಂದಾ ಬಂದು ನನ್ನ ಮಾನ ಪ್ರಾಣ ಎರಡು ಉಳಿಸಿದ್ಲು. ಇಲ್ಲ ಅಂದ್ರೆ ಅಮ್ಮ ನನ್ನ ಉರಿದು ಮುಕ್ಬಿಟ್ರವಳು. ಬೃಂದಾ ಅಮ್ಮನ್ನ ಹೇಗೆ ನಿಭಾಯಿಸ್ತಾಳೋ ನೋಡೋಣ. ನಮಸ್ಕಾರ ಅಂಕಲ್. ಆ ಬನ್ನಿ ಬನ್ನಿ, ಇಲ್ಲೇ ಬನ್ನಿ. ನಿಮ್ಮ ಹೆಸರು ಏನು ಅಂದ್ರಿ? ಆದಿತ್ಯ ಅಂಕಲ್. ಹೋದ ಸರಿ ಇಂಟ್ರೊಡ್ಯೂಸ್ ಮಾಡಿಸಿದ್ನಲ್ಲ. ಹಾಂ, ಅದು ಹೆಸರಿನ ಬಗ್ಗೆ ನನಗೆ ಸ್ವಲ್ಪ ಕನ್ಫ್ಯೂಷನ್ನು. ಈ ಕೇಸ್ಗಳಲ್ಲಿ ಹೆಸರನ್ನು ಹೇಳಿ ಹೇಳಿ ಸ್ವಲ್ಪ
ಪರ್ಮನೆಂಟಾಗಿ ಹೆಸರು ರಿಜಿಸ್ಟರ್ ಆಗೋದು ಕಷ್ಟ. ಬೇಜಾರು ಮಾಡ್ಕೋಬೇಡಿ ಆದಿತ್ಯ. ಸರ್ಸೋ, ಯಾರು ಬಂದಿದ್ದಾರೆ ನೋಡು. ಕಳೆದ ಸಾರ್ತೀನಿ ನೀವು ಕಾಫಿ ಟೀ ಏನು ಬೇಡ ಕುಡ್ಕೊಂಬಂದಿದ್ದೀನಿ ಅಂತ. ಈಗಲಾದರೂ ಕುಡಿತೀರೇನು? ಬಲವಂತ ಇಲ್ಲ. ಬೇಡ, ಪರವಾಗಿಲ್ಲ ಅಂಕಲ್. ಏ ಸರ್ಸೋ, ಇವ್ರಿಗೆ ಕಾಫಿ ಟೀ ಏನು ಬೇಡವಂತ ಕಣೆ, ಏನು ಮಾಡಬೇಡ. ಈಗ ಹೇಳಿ, ಎಲ್ಲಿಗೆ ಬಂತು ನಿಮ್ಮ ಪತ್ತೆದಾರಕ್ಕೆ? ನಮ್ಮಪ್ಪನಿಗೆ ನಮ್ಮ ಊರಿನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಬೇಕು ಅನ್ನೋದು ಮೊದಲಿನಿಂದಲೂ ಆಸೆ. ಸ್ಕೂಲ್ ಸ್ಯಾಂಕ್ಷನ್ ಆಗಿ ತುಂಬ ವರ್ಷ ಆಯಿತು, ಆದರೆ ನಮ್ಮೂರಿನ ಕೊಂಪೆಗೆ ಟೀಚರಾಗಿ ಬರೋದಕ್ಕೆ ಯಾರೂ ತಯಾರಿರಲಿಲ್ಲ. ಕಟ್ಸಿದ ಶಾಲೆ ಹಳೇದಾಗಿ ಸುಣ್ಣ ಬಣ್ಣ ಎಲ್ಲ ಉದುರೋದಕ್ಕೆ ಶುರುವಾಯಿತು. ಮಿಸ್ಟರ್ ಆದಿತ್ಯ, ಈ ಕಥೆನಲ್ಲಿ ಏನು ಸ್ವಾರಸ್ಯ ಇಲ್ಲ, ಪೀಠಿಕೆನಲ್ಲಿ ಥ್ರಿಲ್ಲೇ ಇಲ್ವಲ್ಲಪ್ಪ. ಅಂಕಲ್, ಹಿನ್ನೆಲೆ ಗೊತ್ತಾದರೆ ಅನುಕೂಲ ಅಂತ ಎಲ್ಲ ವಿವರವಾಗಿ ಹೇಳ್ತಿದ್ದಾರೆ ಅಷ್ಟೇ. ಆದಿತ್ಯ, ಡೈರೆಕ್ಟಾಗಿ ವಿಷಯ ಹೇಳ್ಬಿಡಿ. ಈಗ ಒಬ್ರು ಸಿಕ್ಕಿದ್ದಾರೆ, ಬೃಂದಾ ಅಂತ, ಅವರಿಗೆಲ್ಲ ನೋಡ್ಕೊಳ್ತಿರೋದು. ಅವ್ರಿಗೆ ಯಾವ ರೀತಿ ಸಹಾಯ ಮಾಡಲಿಕ್ಕೂ ಸಿದ್ಧವಾಗಿದ್ದಾರೆ ನಮ್ಮಪ್ಪ, ಆದರೆ ನಮಗೆ ಮಾತ್ರ ಒಂದು ಪೈಸಾನು ಕೊಡಲ್ಲ. ಈಗ ಒಗ್ಗರಣೆ ವಾಸನೆ ಬರ್ತಾ ಇದೆ ನೋಡಿ. ಬೃಂದಾ, ಬೃಂದಾ ಈ ಹೆಸರು. ಒಂದು ನಿಮಿಷ ಇರಿ. ಅಮ್ಮ ಗೌರಿ, ಬಾಯಿಲೆ. ಸರ್, ನನ್ನ ಲ್ಯಾಪ್ಟಾಪ್ನಲ್ಲಿ 25 ವರ್ಷದ ಹಿಂದೆ ಬೃಂದಾ ಅನ್ನೋ ಒಂದು ಕೇಸ್ ಹಿಸ್ಟ್ರಿ ಇದೆ, ಆ ಫೈಲ್ ಓಪನ್ ಮಾಡಿಬಿಟ್ಟು ಲ್ಯಾಪ್ಟಾಪ್ ತಗೊಂಡ. ಸರಿ ಸರ್. ಇನ್ನೇನಾದರೂ ಸೂಕ್ಷ್ಮತೆಗಳಿರುತ್ತೆ, ಸ್ವಲ್ಪ ನೆನಪು ಮಾಡ್ಕೊಂಡು ಹೇಳಿ. ಹಾಂ, ಅವಳ ಮಗಳೀಗ ಡಾಕ್ಟರ್ ಆಗಿದ್ದಾಳೆ. ಸದ್ಯಕ್ಕೆ 1 ವರ್ಷಕ್ಕೆ ಅವಳನ್ನ ಕೆಲಸಕ್ಕೆ ನಮ್ಮೂರಿಗೆ ಹಾಕಿರೋದ್ರಿಂದ ಇವಳು ಅವಳಿಗೆ ರಕ್ಷಕಿಯಾಗಿ ಬಂದಿದ್ದಾಳೆ. ನೋಡಿ ಆದಿತ್ಯ, ಅವಳು ಇವಳು ಆಕೆ ಈಕೆ ಅಂತೆಲ್ಲ ಹೇಳಿದ್ರೆ ಯಾರ್ಯಾರು ಅಂತ ಅರ್ಥವಾಗಲ್ಲ. ಹೆಸರುಗಳನ್ನು ಹೇಳಿ, ಇಲ್ಲ ಸಂಬಂಧಗಳನ್ನು ಹೇಳಿ. ಸರಿ ನೋಡಿ. ಹಾಂ ಓಕೆ, ಒಂದು ನಿಮಿಷ. ಈಗ ಸಿಕ್ತು ನೋಡಿ ಬುಡ. ಈ ಬೃಂದಾ 25 ವರ್ಷದ ಹಿಂದೆ ತನ್ನ ಗಂಡನ ಕೇಸ್ನಲ್ಲಿ, ಬ್ಯಾಂಕ್ ಫ್ರಾಡ್ ಕೇಸ್ನಲ್ಲಿ CSPನ ಹುಡ್ಕೊಂಡು ಬರ್ತಾ ಇದ್ಲು. ನಮ್ಮ CSP ಸಾಹೇಬರು ತುಂಬ ಮುತುವರ್ಜಿಯಿಂದ ಈ ಕೇಸ್ನ ನಡೆಸಿದ್ದಕ್ಕೆ ಅವಳ ಗಂಡ, ಅದೇ ಬೃಂದಾ ಗಂಡ, ಬಚಾವ್ ಆಗೋದ. ನಾನು ಸೋತೋದೆ. ನೀವು ಟೀಚರ್ ಬೃಂದಾ ಅಂತ ಹೇಳಿದ್ದಕ್ಕೆ ಅನುಮಾನ ಬಂತು, ಈಗ ಖಾತ್ರಿ ಆಯಿತು. ಬೃಂದಾ ಮಗಳ ಹೆಸರು ಏನು ಅಂದ್ರಿ? ಬೃಂದಾ ಮಗಳು, ನಿನ್ನ ನೆನಪಿದೆಯಾ ಅವಳ ಹೆಸರು? ಹಾಂ, ಅವ್ರ ಮಗಳ ಹೆಸರು ಅಂದರೆ ಬೃಂದಾ ಮಗಳ ಹೆಸರು ಮಹತಿ ಅಂತ. ಅಂದರೆ ಅವಳ ಮಗಳು ಬೃಂದಾ ಮಗಳಿಗೆ ನಿಮ್ಮಪ್ಪ ಮಂಜಪ್ಪನವರು ಸಹಾಯ ಮಾಡ್ತಾರೆ ಅಂತಿದ್ರಲ್ಲ, ಯಾವ ರೀತಿ ಸಹಾಯ? ಬೃಂದಾ ಮಗಳಿಗೆ ಅಮೆರಿಕದಲ್ಲಿ ಓದೋದಕ್ಕೆ ಅವಕಾಶ ಸಿಕ್ಕಿದೆ, ಅದಕ್ಕೆ ಖರ್ಚಾಗೋ ಲಕ್ಷಾಂತರ ದುಡ್ಡನ್ನೆಲ್ಲ ಇವರೇ ಕೊಡೋದಕ್ಕೆ. ಇವರೇ ಅಂದರೆ ನಿಮ್ಮಪ್ಪ ಮಂಜಪ್ಪ? ಹೌದು, ಮಂಜಪ್ಪನವರು ಬೃಂದಾಗೆ ಹಣದ ಸಹಾಯ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬೃಂದಾ ಗಂಡನ ಹೆಸರು ಸುರೇಶ್. ಹಾಂ, ಸುರೇಶ್ ಅಂತ. ಅವ್ರ ಕೇಸು ನಾನೇ ಡೀಲ್ ಮಾಡಿದ್ದು, ಹಂಗಾಗಿ ಹೆಸರು ಚೆನ್ನಾಗಿ ನೆನಪಿದೆ. ಈಗ ಗಂಡ ಸುರೇಶು, ಬೃಂದಾ ಮಗಳು ಎಲ್ಲ ಒಟ್ಟಿಗೆ ಇದ್ದಾರ? ಇಲ್ಲ, ಅವರು ಹೋಗ್ಬಿಟ್ರ? ಅಯ್ಯೋ ಇಲ್ಲ, ಹೋಗ್ಬಿಟ್ರು ಅಂದರೆ ಜರ್ಮನಿಲಿದ್ದಾರಂತೆ. ಬೃಂದಾ ಮತ್ತು ಅವಳ ಮಗಳು ಇಲ್ಲಿ, ಬೃಂದನ ಗಂಡ ಸುರೇಶ ಜರ್ಮನಿನಲ್ಲಿ, ನಿಮ್ಮ ತಂದೆ ಮಂಜಯ್ಯನವರು ಅವಳಿಗೆ ಹಣದ ಸಹಾಯ ಮಾಡ್ತಿದ್ದಾರೆ, ನಿಮಗಿಲ್ಲ, ಶಾಲೆನೂ ಅವಳಿಗೆ ವಹಿಸ್ಕೊಟ್ಟಿದ್ದಾರೆ. ಇಷ್ಟೇ ಸಾಲದು. ಒಂದು ಕೆಲಸ ಮಾಡಿ, ನಿಮ್ಮಪ್ಪ ಮಂಜಪ್ಪನವ್ರ ಜೊತೆ ಆ ಬೃಂದಾ ಸಂಬಂಧ ಏನು, ಹೇಗೆ, ಎತ್ತ ಅಂತ ಎಲ್ಲ ಗಮನಿಸ್ತಾ ಇರಿ. ಸಾಧ್ಯವಾದರೆ ಫೋಟೋ ತೆಗೀರಿ, ವಿಡಿಯೋ ಮಾಡಿ. ಆಗ ನಿಮ್ಮಪ್ಪನ್ನ ಕೆಡ್ಡಕ್ಕೆ ಕೆಡವಿ ಏನಾದರೂ ವಸೂಲು ಮಾಡ್ಬೋದಾ ಅಂತ ಯೋಚನೆ ಮಾಡೋಣ. ಅಂಕಲ್, ಹಾಗೆಲ್ಲ ಮಾಡ್ಬೋದಾ? ನಾನು ಕ್ರಿಮಿನಲ್ ಲಾಯರು, ನೀವು ಬರೀ ಸೆಂಟಿಮೆಂಟಾಗಿ ಯೋಚನೆ ಮಾಡ್ತೀರಿ, ನಾನು ಕ್ರಿಮಿನಲ್ಲಾಗಿ ಯೋಚನೆ ಮಾಡ್ತೀನಿ. ನೋಡೋಣ, ಆದಷ್ಟು ಬೇಗ ಬೃಂದಾನ ಭೇಟಿ ಆಗ್ತೀನಿ. ಆಯ್ತು ಅಂಕಲ್, ನೀವು ಹೇಳ್ದಾಗೆ ಮಾಡ್ತೀವಿ. ಆದಷ್ಟು ಬೇಗ ನಿಮಗೆ ದುಡ್ಡು ಸಿಗಲಿ ಅಂತ ಹಾರೈಸ್ತೀನಿ. ಕಾಫಿ ಟೀನು ಬೇಡ ಅಂತೀರಿ, ಊಟ ಮಾಡ್ಕೊಂಡು ಹೋಗ್ತೀರೇನು?
ಹೇಳ ಅಡುಗೆ ಮಾಡೋದಕ್ಕೆ ನಾನು ಹೆಂಡತಿ ಸರಸುಗೆ ಬೇಡ ಅಂಕಲ್ ಇನ್ನೊಂದ್ಸರಿ ಬಂದಾಗ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತೀವಿ ಈಗ ಹೊರಡ್ತೀವಿ ಆಯ್ತು ಒಳ್ಳೇದಾಗಲಿ ಬೃಂದ 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 ಪೂರ್ವಿ ಪೂರ್ವಿ ನೀನ್ ಬೆಳಿಗ್ಗೆಯಿಂದ ಊಟನೆ ಮಾಡಿಲ್ಲ ಅನ್ಸತ್ತೆ ಅದಕ್ಕೂ ಮನ್ಸೇ ಆಗಿಲ್ಲ ತಗೋ ಟೀ ಕುಡಿ ಅಳ್ತಾ ಇದ್ದೀನಿ ಡಿಸ್ಟರ್ಬ್ ಆಗ್ಬಿಟ್ಟಿದ್ದೀನಿ ಕಣೆ ಯಾಕೆ ಹಿಂಗ ಆಗ್ತಿದೆ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ ಅಮ್ಮ ಏನಾದ್ರೂ ಕೇಳಕ್ ಬಂದ್ರೆ ಸುಮ್ ಸುಮ್ನೆ ರೇಗಾಡ್ಬಿಡ್ತೀನಿ ಅವತ್ತೊಂದ್ ದಿವಸ ರೂಮಲ್ಲಿ ರಾತ್ರಿ ಒಬ್ಳೆ ಲ್ಯಾಪ್ಟಾಪ್ನಲ್ಲಿ ಏನೋ ಹುಡುಕ್ತಾ ಇದ್ದೆ ಆಮೇಲೆ ನಾನೇನ್ ಹುಡುಕ್ತಾ ಇದ್ದೀನಿ ಅಂತ ನಮ್ಮಮ್ಮ ಕದ್ದು ನೋಡ್ಬಿಟ್ರು ನನಗ್ ರೇಗೋಯ್ತು ನಾನು ಗೆಟ್ ಔಟ್ ಅಂತ ರೇಗ್ಬಿಟ್ಟೆ ಕ್ಯಾನ್ ಐ ಸೇ ದಟ್ ಟು ಮೈ ಮದರ್ ನನ್ನ ಸ್ವಂತ ಅಮ್ಮ ನನಗೆ ಮಾಡ್ಬೋದಾ ಪೂರ್ವಿ ಏನ್ ಹುಡುಕ್ತಿದ್ದೆ ಅದರಲ್ಲಿ ಅದೇ ಅವನನ್ನೆ ಅವನು ಅವನು ನಾನು ಕೊಂದು ಬಿಟ್ನಲ್ಲ ಕೊಂದು ಬಿಟ್ಟಿಯಾ ಹೌದು ಬಮ ಗರೆ ಗಮ ಬಮ ಗರೆ ಗಮ ಬಮ ಬಮ ದ ಬಮ ಬಮ ಗಮ ಪದ ನಿನಿ ದ ಬಮ ಬಮ ಗಮ ಗರೆ ಗರೆ ದನಿ ದನಿ ರೆ ಗಮ ಬಮ ಗಮ ದ ನಿ ರೆ ಗಮ ಬಮ ಗರೆ ದನಿ ರೆ ದನಿ ದ ದನಿ ರೆ ದನಿ ದಮ ದಮ ಬಮ ಗಮ ಗರೆ ಗರೆ ದನಿ ರೆ ಬಲು ದೂರದಿ ಹೊಳೆಯ